ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನೀವು ನನ್ನ ಯಾವಾಗ್ಲೂ ಹಿಡಿದಾಗಿದೆ, ನನಗ್ ನೀವ್ ಯಾವಾಗ್ಲೂ ಜೊತೆಲ್ಲೇ ಇದ್ದೀರಾ ಅನ್ಸುತ್ತೆ. ಈಗ ಮತ್ತೆ ನೀವು ಹೊಸ್ತಾಗಿ ಹಿಡಿಯೋದು ಹಾಗಲ್ಲ ಕಣೆ, ಅದು ನಿನ್ನಿಲ್ಲಿಂದ ಓಡ್ ಹೋಗೋದು, ನಿನ್ನಿಂದ ನಾನ್ ಓಡ್ ಬರೋದು, ಆ ಆಟ ಒಂಥರ ಚೆನ್ನಾಗಿತ್ತು ಕಣೆ. ನೀವ್ ಇದೇ ತರ ಆಡ್ತಾ ಇದ್ರೆ ನಾನು ಹೊರಟೋಗ್ತೀನಿ ಅಷ್ಟೇ. ಅಯ್ಯೋ ಬೇಡ ಕಣೆ, ಹಾಗಾದ್ರೆ ಈಗ ಹೊಸ ಆಟ ಶುರು ಮಾಡ್ಕೊಳ್ಳೋಣ. ಯಾರ್ ಮೊದ್ಲು ಇಲ್ಲಿಂದ ಹೋಗ್ತಾರೋ ಅವ್ರು ಸೋತಾಗೆ, ಸೋತವ್ರು ಗೆದ್ದವ್ರು ಹೇಳ್ದಾಗ ಕೇಳ್ಬೇಕು, ಓಕೆನಾ? ಹಾಗಾದ್ರೆ ನಾನು ಇಲ್ಲಿಂದ ಹೋಗೋದೇ ಇಲ್ಲ. ನಾನು ಅಷ್ಟೇ ಕಣೆ, ನಾನು ಹೋಗಲ್ಲ. ಯಾಕೆ ಅಂದ್ರೆ ನಾನು ಇಲ್ಲಿಂದ ಮೊದ್ಲು ಹೊರಟೋದ್ರೆ ನಾನು ಸೋತಾಗೆ, ನೀನ್ ನನ್ಗೆ ಏನು ಕೊಡದೆ ಹೊರಟೆ ಹೋಗ್ತೀಯ. ಇಲ್ಲಿಂದ ನೀವು ಹೋಗೋದೇ ಇಲ್ವಾ? ಇಲ್ಲ ಕಣೆ, ಹೋಗಲ್ಲ ಅಂದ್ರೆ ಹೋಗಲ್ಲ. ಹಸುವಾದ್ರೆ ಇಲ್ಲೇ ಇರ್ತೀನಿ. ಕಾರಲ್ಲಿ ಹಣ್ಣುಗಳಿದೆ. ಇರ್ಲಿ, ಅದನ್ನ ನಾನು ಆಮೇಲೆ ತಿಂತೀನಿ. ಆದ್ರೆ ನಾನು ಇಲ್ಲಿಂದ ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ. ಸರಿ, ನನ್ ಸೋತ್ರ ನಿಮಗೆ ಏನ್ ಕೊಡ್ಬೇಕು? ಸಿಹಿ ಮುತ್ತು, ಸಿಹಿ ಮುತ್ತು ಇನ್ನೊಂದು, ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು. ರೀ ಏನ್ರಿ ನೀವು ಪಬ್ಲಿಕ್ ಅಲ್ಲೆಲ್ಲ? ಲೇ, ನಾವು ಪ್ರಕೃತಿ ಜೊತೆಗೆ ಒಂದಾಗ್ಬೇಕು ಕಣೆ. ಏನ್ ಗೊತ್ತಾ, ಈ ಸಮುದ್ರದ ಅಲೆಗೆ, ಈ ಗಾಳಿಗೆ, ಈ ಜಾಗಕ್ಕೆ ನಿಮ್ ತಲೆ ಕೆಟ್ಟೋಗಿದೆ. ನಿನಗೂ ಹಾಗೆ ಆಗ್ತಿದೆ ಅಂತ ನನ್ ಗೊತ್ತು. ನಿಮ್ಗೆ ಹೇಗ್ ಗೊತ್ತು? ನಿನ್ ಮನ್ಸಿನಲ್ಲೂ ಆಸೆ ಇದೆ ಅಂತ ನನ್ ಗೊತ್ತು ಕಣೆ. ಶಾಂಭವಿ ನಿಜ ಹೇಳು, ನಿನ್ ಮನ್ಸಿನಲ್ಲೂ ಆಸೆ ಇದೆ ತಾನೆ? ರೀ ಹೋಗ್ರಿ, ನಾನು ಹೋಗ್ತೀನಿ. ಶಾಂಭವಿ ನೀನ್ ಸೋತೆ ಕಣೆ. ನಾನ್ ಸೋತ್ ಗೆಲ್ತೀನಿ. ಅಯ್ಯೋ ನಿತ್ಕೊಳೆ, ಏನು ಕೊಡದೆ ಹೊಟ್ಟೆ ಹೋದ್ಲಲ್ಲಪ್ಪ. ಏನ್ ಗೌಡ್ರೆ ಮನೆ ಕಡೆ ಬರ ಕೇಳಿದ್ರಿ? ಬಂದ್ಯ ಮಗ, ಬಾ. ಈಗ ನಾ ಹೇಳೋ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ಹೇಳಿ ಗೌಡ್ರೆ. ಈಗಿಂದ ಈಗ್ಲೇ ನೀನು ಮೈಸೂರಿಗೆ ಹೋಗ್ಬೇಕು. ಸರಿ ಆಯ್ತು ಗೌಡ್ರೆ. ನಾನ್ ನಿನ್ಗೆ ಒಬ್ರು ಮೇಷ್ಟ್ರಮ್ಮಂದು ಅಡ್ರೆಸ್ ಕಳ್ಸಿದೀನಿ, ಕಮಲಮ್ಮ ಅಂತ. ಅವ್ರನ್ನ ಯಾರು ಅನ್ಕೊಂಡಿದ್ದಿ? ಯಾರು ಗೌಡ್ರೆ? ಅದೇ ಕನಪ್ಪ, ಆ ಇಂದ್ರಿ ಮನೇಲಿ ಅವನಲ್ಲ ವಿಶ್ವ ಅಂತ. ಅವನ್ನ ಸಾಕಿದವ್ವ. ನೀನು ಮೈಸೂರಿಗೆ ಹೋದ್ಮ್ಯಾಕೆ ಆ ಹೂವಿನ ಹತ್ರ ಮಾತಾಡಿ ಆ ವಿಶ್ವ ನಿಮ್ಮಗನ್ನ ಅಲ್ವಾ ಅನ್ನೋ ಸತ್ಯನ ಬಾಯಿ ಬಿಡಿಸು. ಅಲ್ಲ ಅಂತ ಗೊತ್ತಾದ್ರೆ ಅವನ್ ಎಲ್ಲಿ ಯಾವ ಆಸ್ಪತ್ರೆಯಲ್ಲಿ ಹುಟ್ಟದ ಅಂತ ತಿಳ್ಕೊ. ಅವನು ಹುಟ್ಟಿದ ದಾಖಲೆಗಳನ್ನೆಲ್ಲ ತಗೋ, ಆಸ್ಪತ್ರೆ ಫೋಟೋನೂ ತಗೋ. ನನಗ್ ಬೇಕಾಗಿರೋದು ಆ ವಿಶ್ವನ್ ತಾಯಿ ಯಾರು ಅಂತ. ಅವನ್ ತಾಯಿ ಯಾರು ಗೌಡ್ರೆ? ಅದೇ ಕನಪ, ಆ ಇಂದ್ರಿ. ಆಗಿನ ಕಾಲದಲ್ಲಿ ಅವಳನ್ನ ಸುಬ್ಬಿ ಅಂತ ಕರೀತಾ ಇದ್ರು. 24 ವರ್ಷಗಳ ಹಿಂದೆ ಅವಳು ಊರ್ ಬಿಟ್ಟು ಹೋದ್ಲು. ಅಲ್ಲಿಂದ ಬಂದ್ಮೇಕೇನೆ ಈ ನವರಂಗಿ ಆಟಗಳನ್ನೆಲ್ಲ ಶುರು ಮಾಡಿದ್ಲು. ನೋಡು, ಅಲ್ಲಿಗೆ ಹೋದ್ಮ್ಯಾಕೆ ಎಲ್ಲ ಸರಿಯಾಗಿ ತಿಳ್ಕೊಂಡ್ ಬರಬೇಕು. ದಾಖಲೆಗಳನ್ನ ಮರಿ ಕೂಡುದು ಏನ ಗೌಡ್ರೆ? ಅದು ಗೊತ್ತಾಯ್ತು ಕನಪ್ಪ. ಈಗಿನ ಕಾಲದಲ್ಲಿ ದುಡ್ಡಿಲ್ಲದೆ ಯಾವ ಕೆಲಸನೂ ನಡೆಯಕ್ಕಿಲ್ಲ. ತಗೋ, ಯಾರಿಗೆ ಎಷ್ಟು ಬೇಕಾಗಿದ್ರು ತಿನ್ಸು, ಖರ್ಚು ಮಾಡು. ಆದ್ರೆ ದಾಖಲೆ ಮಾತ್ರ ಮರಿಬಾರ್ದು, ತಗೊಂಡ್ ಬರ್ಬೇಕು. ಸರಿ ಗೌಡ್ರೆ. ಯಾಕ್ ಫಿಶ್ ದೂರ ಕೂತಿದ್ಯಾ? ನಾವು ಹನಿಮೂನಿಗೆ ಬಂದಿದ್ದೀವಿ, ನೀನ್ ಈಗ ದೂರ ಕೂತ್ರೆ ತಪ್ಪಲ್ವಾ? ಪರವಾಗಿಲ್ಲ ತಾರಾ, ಇಲ್ಲೇ ಚೆನ್ನಾಗಿದೆ, ನಾನು ಇಲ್ಲೇ ಇರ್ತೀನಿ. ಯಾರಾದ್ರೂ ನೋಡಿದ್ರೆ ಗಂಡ ಹೆಂಡತಿ ಅನ್ನಲ್ಲ ನಮ್ಮನ್ನ. ಇಲ್ಲಿ ಯಾರ್ ನೋಡ್ತಾರೆ? ಸುರೇಶ್ ಅಣ್ಣ ಇಲ್ವಾ, ಕಾಯ್ತಾ ಇರ್ತಾರೆ. ನಾವ್ ಈಗ ದೂರ ದೂರ ಇದೀವಿ ಅಂತ ಗೊತ್ತಾದ್ರೆ ಅದಕ್ಕೊಂದ್ ಕತೆ ಕಟ್ತಾರೆ. ಹೌದು ತಾರಾ, ನೀನ್ ಹೇಳ್ತಿರೋದು ಕರೆಕ್ಟ್. ಆ ಸುರೇಶ್ ಅಣ್ಣ ತುಂಬಾ ಡೇಂಜರ್, ಅವ್ರಿಗೆಲ್ಲ ಗೊತ್ತಾಗ್ಬಿಡತ್ತೆ. ಯಾಕೆ, ಮತ್ತೆ ಏನಾದ್ರೂ ಮಾಡಿ ಸಿಗಾಕೊಂಡ? ಇವತ್ತೇನಾಯ್ತು ಗೊತ್ತಾ? ಏನು? ಅಲ್ಲಿಂದ ನಮ್ ಹಿಂದೆನೆ ಬನ್ನಿ ಅಂತ ಹೇಳಿದ್ನಲ್ಲ 4 ಜನ ಮೂರ್ಖರಿಗೆ. ಹೌದು ಹೇಳಿದ್ಯಲ್ಲ. ಅವ್ರು ನಮ್ಮನ್ ಫಾಲೋ ಮಾಡ್ತಿದ್ರಲ್ವಾ, ಆ ರಾಹುಲ್ಗೆ ಅದ್ ಹೇಗ್ ಅನುಮಾನ ಬಂತ ಗೊತ್ತಿಲ್ಲ. ಅದಕ್ಕೆ ರಾಹುಲ್ ಆ ಸಣ್ಣ ಟಿ ಅಂಗಡಿ ಹತ್ರ ಗಾಡಿ ನಿಲ್ಸು ಅಂತ ಹೇಳಿತ್ತು. ಆಮೇಲೆ? ಆಮೇಲೆ ಇನ್ನೇನು, ನಾನ್ ಕಾರ್ ನಿಲ್ಸೋದ್ ನೋಡಿ ಅವನು ಬಂದ್ ನನ್ ಹಿಂದೆ ನಿಲ್ಸ್ದ. ಕರ್ಮ. ಆಮೇಲೆ ಏನಾಯ್ತು? ರಾಹುಲ್ ಅವನ ಜೊತೆ ಜಗಳ ಮಾಡಕ್ ಹೋಗ್ತಾ ಇದ್ದ, ನಾನ್ ಕೈಸನ್ನೆ ಮಾಡಿ ಅಲ್ಲಿಂದ ಹೊರಟೋಗು ಅಂತ ಹೇಳ್ದೆ. ಆಗ ಅವನು ಹೊರಟೋದ. ಸದ್ಯ ಆ ರಾಹುಲ್ ಕೈಲಿ ಸಿಗಾಕೊಳ್ಳಿಲ್ವಲ್ಲ? ಸದ್ಯಕ್ ಸಿಕ್ಕಾಕೊಳ್ಳಿಲ್ಲ,
ಆದ್ರೆ ಅವ್ರು ಇವತ್ತೆಲ್ಲ ಬಂದ್ಬಿಟ್ಟಿದ್ದಾರೆ, ತಾವ್ ಇವತ್ತೇನಾದ್ರು ಮಾಡ್ಬೇಕಲ್ವಾ? ಅವ್ರಿಗಾಗುತ್ತ ಮಾಡಕ್ಕೆ? ಅದನ್ನೆಲ್ಲ ಅವರು ಅರೇಂಜ್ ಮಾಡ್ಕೋಬೇಕಂತೆ. ನಾವೇ ಇನ್ನೂ ಮಂಗಳೂರು ಮುಟ್ಟಿಲ್ಲ, ಅವರು ಎಲ್ಲ ರೆಡಿ ಮಾಡ್ಕೋಬೇಕಲ್ವಾ? ನಿಜ, ಏನೋ ಮಾಡಕ್ ಹೋಗಿ ಎಡವಟ್ಟಾಗ್ಬಾರ್ದು. ನನ್ನನ್ ಕೇಳಿದ್ರೆ ನಾಳೆ ಮಾಡೋದೇನೆ ಒಳ್ಳೇದು. ಇವತ್ ಬಿಟ್ರೆ ಮತ್ತೆ ಅವರು? ಅದನ್ನ ನಾನ್ ನೋಡ್ಕೋತೀನಿ, ನಾಳೆನೆ ಎಲ್ಲ ಫಿಕ್ಸ್ ಮಾಡು. ಅವ್ರು ಹೇಳ್ತಾ ಇದ್ರು ರಾತ್ರಿ ಕತ್ಲಲ್ಲಿ ಊರಿಂದ ಆಚೆ ಅವ್ರ ಕೆಲ್ಸ ನಡೆಯೋದು. ರಾತ್ರಿ ರಾಹುಲ್ ಒಬ್ಬನೇ ಅಲ್ಲಿಗೆ ಬರ್ಬೇಕು, ನಮಗೆ ಅಂತ ಅವಕಾಶ ಸಿಗಬೇಕು. ರಾಹುಲ್ನ ನೀನ್ ಅದ್ ಹೇಗ್ ಹೊರಗ್ ಕಳಿಸ್ತೀಯಾ? ನಾವಿವಾಗ ಬಂದಿದೀವಲ್ಲ, ಈ ಜಾಗ ನಡೆಯುತ್ತಾ? ಆಗತ್ತೆ, ಆದ್ರೆ ಇಲ್ಲಿಗೆ ಹೇಗ್ ಕರೆಸ್ತೀಯ ಅವನನ್ನ? ಅಲ್ನೋಡು ಬಂಗಾರದ ಜಿಂಕೆ. ಬಂಗಾರದ ಜಿಂಕೆನ? ಅದು ಹೂವು. ನಿನಿಗದು ಹೂವಿನ ತರ ಕಾಣ್ತಾ ಇದೆ, ಅದೇ ನನಗದು ಬಂಗಾರದ ಜಿಂಕೆ. ನೋಡ್ತಾ ಇರು, ಆ ಸೀತೆ ಆ ಬಂಗಾರದ ಜಿಂಕೆನ ಕೇಳೇ ಕೇಳ್ತಾಳೆ. ಆ ಶ್ರೀರಾಮಚಂದ್ರ ಹೆಂಡತಿ ಬೈಕೆನ ತೀರ್ಸೋದಕ್ಕೆ ಇಲ್ಲಿಗ್ ಬಂದೇ ಬರ್ತಾನೆ. ಆಗ ಮಾರೀಚ ತಾಟಕಿ ಎಲ್ಲ ಕಾಯ್ತಾ ಇರ್ತಾರೆ. ಇದು ಇದು ಕತೆ. ಬಿಟ್ಟಿದ್ದಕ್ಕೆ ಇವತ್ತು ಇಂದ್ರಾಣಿ ಅಲ್ಲ ಸುಬ್ಬಿ, ನೀನ್ ಇಂದ್ರಾಣಿ ಅನ್ನೋದಕ್ಕೆ ಏನೆಲ್ಲ ಮಾಡ್ದೆ, ಆದ್ರೆ ನಿನ್ ಮಗ ಏನ್ ಅನ್ಯಾಯ ಮಾಡ್ದ ಅಂತ ಈ ರೀತಿ ಮಾಡ್ದೆ. ಇವತ್ತಿನವರೆಗೂ ನೀನ್ ಮಾಡಿದ್ ತಪ್ಪು ಅಂತ ನಿನಗನ್ಸ್ಲಿಲ್ವಾ? ನೀನ್ ಅವತ್ತ ಅವನ್ನ ಒಬ್ನೇ ಬಿಟ್ಬಾರ್ದೆ, ಅವನನ್ನ ನಿನ್ ಜೊತೆಗೇನೆ ಇಟ್ಕೊಂಡ್ ಸಾಕಿದ್ದಿದ್ರೆ ಇವತ್ತು ಈ ಸ್ಥಿತಿ ಬರ್ತಿತ್ತ? ಏಯ್, ಅದು ನಿನ್ ತಪ್ಪು ಹೇಗಾಗತ್ತೆ? ನಿನ್ ಮಗುನ ಕಂಕ್ಲಲ್ ಕಟ್ಕೊಂಡು ಅದ್ರ ಜೊತೆಗೇನೆ ಇದ್ದಿದ್ರೆ ನಿನ್ ಪರಿಸ್ಥಿತಿ ಏನಾಗ್ತಿತ್ತು? ನಿನ್ ಕಸ ಹಾಕೋ ಕೆಲ್ಸಾನೆ ನಿನ್ ಮಗುನೂ ಮಾಡ್ಬೇಕಾಗಿತ್ತು. ನೋಡು ಇಂದ್ರ, ನೀನ್ ಅವನ್ನ ಅಲ್ ಸಾಕೋದಿಕ್ ಬಿಟ್ಟು ನೀನ್ ಇಲ್ಲಿ ಬೆಳ್ದಿದ್ದಕ್ಕೆ ಇವತ್ತು ನೆಮ್ಮದಿಯಾಗಿರೋದು. ನಿನ್ ಮಗನ್ಗೆ ಏನೆಲ್ಲ ಮಾಡಿಟ್ಟಿದೀಯ? ಇಲ್ಲ ಅಂದಿದ್ದಿದ್ರೆ ಇದೆಲ್ಲ ಸಾಧ್ಯ ಆಗ್ತಿತ್ತ? ಅದು ಅಲ್ದೆ ಈ ಸಮಾಜ ನಿನ್ನ ಮತ್ತು ನಿನ್ ಮಗುನ ಯಾವ ದೃಷ್ಟಿಯಲ್ಲಿ ನೋಡ್ತಾ ಇತ್ತು ಗೊತ್ತಾ ನಿನ್ಗೆ? ಸುಬ್ಬಿ, ಎಷ್ಟೇ ಆಸ್ತಿ ಇರ್ಲಿ, ಆದ್ರೆ ಒಂದೇ ಒಂದ್ ಒಳ್ಳೆ ನಡವಳಿಕೆನ ತಾಯಿಯಾಗಿ ನೀನ್ ಅವನಿಗೆ ಕಲಿಸ್ಬೇಕಾಗಿತ್ತು. ಈಗ ಅವನೇನ್ ಕಲ್ತ್ ಬಂದಿದ್ದಾನೆ, ಏನೇನ್ ಎಡವಟ್ ಮಾಡಿದಾನೆ ಅಂತ ನಿನಗ್ ಗೊತ್ತಲ್ವಾ? ಇದಕ್ಕೆಲ್ಲ ಕಾರಣ ಯಾರ್ ಹೇಳು? ನೀನ್ ಅವನನ್ನ ದೂರ ಮಾಡಬಾರ್ದಾಗಿತ್ತು. ನೀನ್ ಹೇಳೋ ಆಸ್ತಿ ವಹಿವಾಟು ಸುಖ ಜೀವನ ಎಲ್ಲ ಅವನಿಗಿದೆ ಸರಿ, ಆದ್ರೆ ಏ ಸಾಕ್ ನಿಲ್ಸಮ್ಮ, ಒಳ್ಳೆ ತಂದಲ್ಲಿ ಬೆಳೆದವರೆಲ್ಲ ಸುಖವಾಗಿರ್ತಾರೆ ಅಂತ ನೀನ್ ಹೇಳಕ್ ಬರ್ಬೇಡ. ನೋಡು ಇಂದ್ರ, ಈಗ ತ್ರಿವೇಣಿಗೆ ಏನಾಗಿದೆ? ಸುಖವಾಗಿರೋದಿಕ್ಕೆ ಒಳ್ಳೆತನ ಒಂದೇ ಒಂದಿದ್ರೆ ಸಾಲದು, ಜಾಣ್ತನಾನು ಇರ್ಬೇಕು. ಇಂದ್ರ, ನೀನು ಜಾಣೆ, ಅದ್ರ ಪಲವಾಗಿ ನೀನು ನಿನ್ ಮಗ ಇಬ್ರು ಸಿರಿವಂತರು. ಸಿರಿತನ ಒಂದಿದ್ರೆ ಜನ ಮಾಡಿದ ತಪ್ಪನ್ನೆಲ್ಲ ಮರೀತಾರೆ. ಸರಿ, ಆದ್ರೆ ಮಾಡಿದ ಕೆಲ್ಸಕ್ಕೆ ಗೌಡ ಏನಾದ್ರೂ ಹೇಳ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರೆ?